श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंत व्याप्त के सचित आनंद आत्म ज्ञान के रूप नूर शुद्ध चैतन्य के नमो नमः। भगवत्पादर सिद्धांत आसक्तरागिरतक्कंत प्रेक्षक वीक्षक ಹಿಮವತ್ ಪರ್ವತದ ಬದರಿಕಾಶ್ರಮದಲ್ಲಿ ಕುಳಿತುಕೊಂಡು ವ್ಯಾಸ ಗುಹೆಯಲ್ಲಿನ ಮುನಿ ಸಂಸತ್ತನ್ನು ಉದ್ದೇಶಿಸಿ ಭಗವತ್ಪಾದರು ಬ್ರಹ್ಮಸೂತ್ರಗಳ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಮೊಟ್ಟ ಮೊದಲನೆಯ ಸೂತ್ರವಾಗಿರತಕ್ಕಂಥ ಅಥಾದೋ ಬ್ರಹ್ಮ ಜಿಜ್ಞಾಸ ಅನ್ನುವುದರಲ್ಲಿ ಅಥ ಅನ್ನುವುದರ ಅರ್ಥವನ್ನು ಹೇಳ್ತಾ ಬ್ರಹ್ಮನ್ ಅನ್ನವ ಪದದ ಅರ್ಥವನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬ್ರಹ್ಮನ್ ಅಂದರೆ ಏನು ಅನ್ನುವುದಕ್ಕೆ ಅವರೊಂದೆರಡು ಶ್ಲೋಕಗಳನ್ನು ಬರೆದಿದ್ದಾರೆ. ಆ ಶ್ಲೋಕದಲ್ಲಿನ ಮೊದಲನೆಯ ಸಾಲು ಚರ್ಚೆಗೆ ಗುರಿಯಾಗಿದೆ. ಅತಃ ಪರಂ ಬ್ರಹ್ಮ ಸತ್ ಅನ್ನುವಲ್ಲಿಗೆ ಬಂದು ನಿಂತಿದ್ದಾರೆ. ಪರಂಬ್ರಹ್ಮ ಅದು ಪರ, ಆ ಪರ ಅನ್ನುವುದು ಇಂದ್ರಿಯಾತೀತವಾದದ್ದು ಅಂತ ಹೇಳಿ ಎಲ್ಲರಿಗೂ ಅರ್ಥ ಮಾಡಿಸುವುದಕ್ಕೆ ಸ್ವಲ್ಪ ಕಾಲ ತಗೊಂಡಿದೆ. ಹೇಳುವುದನ್ನು ಹೇಳಿದರು, ಸಂಪೂರ್ಣವಾಗಿ ಅರ್ಥವಾಗಬೇಕಾದರೆ ನೀವು ಅದನ್ನು ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು ಅನ್ನುವುದನ್ನು ಹೇಳಿದ್ದಾರೆ. ಈಗ ಎರಡನೆಯ ಲಕ್ಷಣವಾಗಿರತಕ್ಕಂಥ ಸತ್ ಅನ್ನುವುದನ್ನು ಕುರಿತು ತಮ್ಮ ಚಿಂತನೆಯನ್ನು ಆರಂಭ ಮಾಡಿದ್ದಾರೆ. ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಹಿಂದಿನ ಉಪನ್ಯಾಸವನ್ನು ಮುಂದುವರಿಸೋಣವೇ. ಭಗವತ್ಪಾದರು ಹೇಳ್ತಾ ಇದ್ದಾರೆ, ಅತಃ ಪರಂ ಬ್ರಹ್ಮ ಸತ್. ಈ ಸತ್ ಅನ್ನತಕ್ಕಂಥದ್ದು ಬಹಳ ಸರಳವಾಗಿ ಹೇಳಬೇಕಾದ್ರೆ ಸತ್ಯ. ಈ ಸತ್ಯ ಅನ್ನತಕ್ಕಂಥದ್ದು ನಮ್ಮ ಮೂಲಭೂತವಾಗಿರತಕ್ಕಂತಹ ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಇರತಕ್ಕಂಥ ಮೊಟ್ಟ ಮೊದಲನೆಯ ಲಕ್ಷಣ. ಪರ ಅನ್ನತಕ್ಕಂಥದ್ದನ್ನು ನಾನು ಇಷ್ಟೊತ್ತು ವಿವರಣೆ ಕೊಟ್ಟಿದ್ದರೂ ಸೂತ್ರ ಪ್ರಕಾರವಾಗಿ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ, ಬ್ರಹ್ಮಸತ್ಯಂ ಸತ್ಯಂ ಅನ್ನುವುದೇ ಒಂದು ಅರ್ಥದಲ್ಲಿ ಬ್ರಹ್ಮದ ಮೊಟ್ಟ ಮೊದಲನೆಯ ಲಕ್ಷಣ. ಪರ ಅನ್ನತಕ್ಕಂಥದ್ದು ನಮಗೆ ಅದು ಖಚಿತವಾಗಲಿ ಅನ್ನುವ ಅರ್ಥದಲ್ಲಿ ಇಹವಲ್ಲದ್ದು ಅನ್ನುವುದನ್ನು ಅರ್ಥ ಮಾಡಿಸಲಿಕ್ಕೆ ನಾನು ಇಷ್ಟು ಹೊತ್ತು ಪ್ರಯತ್ನಪಟ್ಟೆ. ಬ್ರಹ್ಮಸತ್ಯಂ 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 ಯಾಕಾಗಿ ನಾನು ಮೂರು ಬಾರಿ ಬ್ರಹ್ಮಸತ್ಯಂ ಸತ್ಯಂ ಸತ್ಯಂ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಾವು ಸತ್ಯ ಅನ್ನುವುದನ್ನು ಮೂರು ಹಂತದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಅದನ್ನು ಹಾಗೆ ಅರ್ಥ ಮಾಡಿಕೊಂಡಾಗಲೇ ಬ್ರಹ್ಮಸತ್ಯ ಯಾವುದು, ಜಗನ್ ಮಿಥ್ಯ ಯಾವುದು ಅನ್ನುವುದು ಗೊತ್ತಾಗುತ್ತೆ. ಮತ್ತೊಮ್ಮೆ ಬ್ರಹ್ಮದ ನಿರೂಪಣೆಯನ್ನು ಮಾಡುತ್ತಾ ನಿತ್ಯಾನಿತ್ಯ ವಸ್ತು ವಿವೇಕ ಅಂದರೆ ಏನಪ್ಪ ಅಂದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ
इत्येवं रूपो विनिश्चय स्वयं नित्यानित्य वस्तु विवेक समुदाकर नित्य विवेक ಅನ್ನೋದು ಗೊತ್ತಾಗಬೇಕಾದ್ರೆ ವಿವೇಕೋದಯವಾಗಬೇಕಾದ್ರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಎರಡೂ ಗೊತ್ತಾಗಬೇಕು ನಮಗೆ. ಅದೆರಡೂ ಗೊತ್ತಾಗಬೇಕಾದ್ರೆ ಮೂರು ತರಹದ ಸತ್ಯಗಳು ನಮಗೆ ದಾಖಲಾಗಿರಬೇಕು. ಆದರೆ ಎಷ್ಟೋ ಸಂದರ್ಭದಲ್ಲಿ ಈ ಸತ್ಯ ದರ್ಶನ ಅಂತ ನಾವು ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಸತ್ಯವಲ್ಲದ್ದೂ ಸತ್ಯದಂತೆ ಭಾಸವಾಗಿ ಬಿಡುತ್ತೆ. ಎಷ್ಟೋ ಸಂದರ್ಭದಲ್ಲಿ ನೀವೆಲ್ಲ ಮರುಭೂಮಿಗೆ ಹೋದರೆ ಮರುಭೂಮಿಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಮರಳು. ಮಧ್ಯಾಹ್ನದ ಹೊತ್ತಿನಲ್ಲಿ ನೀವು ಹೋಗ್ತಾ ಇದ್ರೆ ಅದರಲ್ಲೂ ನಿಮಗೆ ವಾಯಾರಿಕೆಯಾಗಿದ್ದರೆ ಒಂದಷ್ಟು ದೂರದಲ್ಲಿ ನೀರು ಇದ್ದಂತೆ ಕಾಣುತ್ತೆ. ಇದ್ದಂತೆ ಕಾಣುವುದಲ್ಲ, ನೀರೇ ಕಾಣುತ್ತದೆ. ಓ, ಅಲ್ಲಿ ನೀರು ಸಿಕ್ತು ಅಂತ ಹೋಗುವ ಹೊತ್ತಿಗೆ ಅಲ್ಲಿ ನೀರಿರೋದೇ ಇಲ್ಲ, ಅದು ಬರೀ ಮರಳೇ ಇರುತ್ತೆ. ಇನ್ನೊಂದಷ್ಟು ದೂರದಲ್ಲಿ ಮತ್ತೆ ನೀರು ಕಾಣುತ್ತೆ, ಅಲ್ಲಿಗೆ ಹೋದ್ರೆ ಅಲ್ಲೂ ಮರಳೇ ಇರುತ್ತೆ. ಅದನ್ನು ಬಿಸಿಲು ಉದುರೆ ಅಂತ ಕರೀತಾರೆ. ಅಂದರೆ ನಾವದನ್ನು ನೋಡಿದಾಗ ಅದು ಸತ್ಯ ಅಂತ ಅನ್ನಿಸುತ್ತದೆ, ನೀರಿದೆ ಅಂತ ಅನ್ನಿಸುತ್ತೆ ನಮಗೆ. ಆದರೆ ಅದು ಸತ್ಯವಾಗಿ ಇರುವುದಿಲ್ಲ. ಅಂದರೆ ಸತ್ಯದಂತೆ ಕಂಡಿದ್ದೆಲ್ಲ ಸತ್ಯವಲ್ಲ. ಹೀಗಾಗಿ ನಮಗೆ ಸತ್ಯದಂತೆ ಕಾಣುವುದು ಏನು, ಸತ್ಯವೇ ಆಗಿರುವುದು ಏನು ಅನ್ನುವುದು ಖಚಿತ ಆಗಬೇಕು. ಈ ವ್ಯತ್ಯಾಸ ನಮಗೆ ಗೊತ್ತಾದಾಗಲೇ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂದರೆ ಏನು ಅನ್ನುವುದರ ಒಂದು ಕಲ್ಪನೆ ಬರುತ್ತೆ. ಈಗ ಕೊಂಚ ಹೊತ್ತು ಬ್ರಹ್ಮಸತ್ಯಂ ಅನ್ನುವುದನ್ನು ಪಕ್ಕಕ್ಕೆ ಇಟ್ಟು ಸತ್ಯ ಅಂದರೆ ಏನು ಅಂತ ಇದ್ದೇವೆ ಅನ್ನುವುದನ್ನು ನೋಡೋಣ. ಈಗ ನಾವೆಲ್ಲ ಭೇಟಿಯಾಗಿದ್ದೇವೆ, ಕೂತಿದ್ದೇವೆ, ಮಾತಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ಒಂದಷ್ಟು ಕಾಲ ಆದಮೇಲೆ ಏನೋ ಒಂದಷ್ಟು ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ನಿದ್ದೆ ಹೋಗ್ತೀವಿ, ಮತ್ತೆ ಹೇಳ್ತೀವಿ, ಇದೆಲ್ಲ ಸತ್ಯವೇ. ನಾವೆಲ್ಲ ಅನುಭವಿಸ್ತಾ ಇದ್ದೇವೆ, ನಮ್ಮ ಅನುಭವಕ್ಕೆ ಸಿಗ್ತಾ ಇದೆ ಎಲ್ಲವೂ. ಇನ್ನು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ನಮ್ಮ ಬದುಕು, ನಮ್ಮ ಜೀವನ ನಾವು ಪ್ರತಿಯೊಬ್ಬರೂ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದ ತನಕ ಮಾಡತಕ್ಕಂತಹ ಎಲ್ಲ ಕಾರ್ಯಗಳೂ ಸತ್ಯವೇ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಆದರೆ ಒಂದು ಪುಟ್ಟ ಸಂದೇಹ ಉಂಟು ಇದರಲ್ಲಿ. ಏನು? ಇದು ಒಂದಷ್ಟು ಕಾಲದ ಅಂತರ ಹೆಚ್ಚಿದ್ದಾಗ ನಮಗೆ ಅರ್ಥ ಆಗುತ್ತೆ. ಅದು ಅರ್ಥ ಆದರೆ ಅತ್ಯಂತ ಕಡಿಮೆಯ ಕಾಲಕ್ಕೂ ಅದನ್ನು ಅನ್ವಯಿಸಿದಾಗಲೂ ಅರ್ಥ ಆಗುತ್ತೆ. ಅಂದರೆ ಈಗ ಬಹುಶಃ ಇಬ್ಬರು ವ್ಯಕ್ತಿಗಳು ಒಂದು ವರ್ಷ ಆದಮೇಲೆ ಭೇಟಿಯಾಗ್ತಾರೆ. ಏನೇ ಯಾ ಇಷ್ಟು ಬದಲಾವಣೆ ಆಗ್ಬಿಟ್ಟಿದೆ ನೀನು ಅಂತ ಇಬ್ಬರು ಪರಸ್ಪರ ಅಂತಾರೆ. ಬದಲಾವಣೆ ಆಗ್ಬಿಟ್ಟಿದೆಯಾ ಅಂದ್ರೆ ಅರ್ಥ ಏನು? ದೈಹಿಕವಾಗಿ ಬದಲಾವಣೆ ಆಗಿರಬಹುದು, ಮಾತಿನಲ್ಲಿ ಬದಲಾವಣೆ ಆಗಿರಬಹುದು, ಅಥವಾ ಯೋಚನೆಗಳಲ್ಲಿ ಬದಲಾವಣೆ ಆಗಿರಬಹುದು, ಆತ ಇರತಕ್ಕಂಥ ಸಾಮಾಜಿಕ ಸ್ಥಿತಿ ಗತಿಯಲ್ಲಿ ಬದಲಾವಣೆ ಆಗಿರಬಹುದು, ಆತನಿಗೆ ಸಂಬಂಧಪಟ್ಟಿರತಕ್ಕಂಥ ಸಾಂಸಾರಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿರಬಹುದು, ಆತನಲ್ಲಿ ಶೇಖರವಾಗಿರಬಹುದಾದಂತಹ ಹಣದ ವಿಷಯದಲ್ಲಿ ಬದಲಾವಣೆ ಆಗಿರಬಹುದು,
ಹೀಗಾಗಿ ಒಂದು ವರ್ಷವೋ ಎರಡು ವರ್ಷವೋ ಹತ್ತು ವರ್ಷವೋ ಬಿಟ್ಟು ಭೇಟಿಯಾದಾಗ ಬದಲಾವಣೆ ಎಷ್ಟು ಕಾಣುತ್ತೆ. ಆದರೆ ನಾವೆಲ್ಲ ನೆನಪಿಟ್ಟುಕೊಳ್ಳಬೇಕಾದ್ದು ಈ ಬದಲಾವಣೆ ಎನ್ನತಕ್ಕಂಥದ್ದು ಪ್ರತಿ ಕ್ಷಣವೂ ನಡೀತಾ ಇರುತ್ತೆ. 24 ಗಂಟೆಗಳನ್ನು ಬಿಟ್ಟು ನೋಡಿದಾಗ ನೋಡುವ ಕಣ್ಣಿಗೆ ಬದಲಾವಣೆ ಕಂಡೇ ಕಾಣುತ್ತೆ. ಆದರೆ ನಮಗೆ ಅಷ್ಟು ಸೂಕ್ಷ್ಮ ದೃಷ್ಟಿ ಇರುವುದಿಲ್ಲ. ಒಂದು ದಿವಸ ಯಾಕೆ, ಒಂದು ಗಂಟೆಯಲ್ಲೇ ಬದಲಾವಣೆ ಕಾಣುತ್ತೆ. ಅಂದರೆ ದಯವಿಟ್ಟು ಗಮನಿಸಿ, ನಾವು ಪ್ರತಿ ಕ್ಷಣವೂ ಬದಲಾಯಿಸುತ್ತಿರುತ್ತೇವೆ. ಜಗತ್ತಿನ ಲಕ್ಷಣ ಅದು. ಜಗತ್ತಿನ ಲಕ್ಷಣ ಅಂದರೆ ಇಹದ ಲಕ್ಷಣ. ಬದಲಾವಣೆಯಾಗುವುದು ಇಹದ ಲಕ್ಷಣ. ಜಗತ್ತಂದರೆ ಅದರ ಅರ್ಥ ಬದಲಾಯಿಸ್ತಕ್ಕದ್ದು. ಅಂದರೆ ಬದಲಾವಣೆ ಆಗತಾ ಇರತಕ್ಕಂತಹ ಸತ್ಯ ಅದು. ಸತ್ಯವೇ ಅತ್ಯಂತ ಸಾಕ್ಷ್ಯ ಮೂಲಕವಾಗಿ ಇರತಕ್ಕಂತಹ ಈ ಸತ್ಯ ಏನುಂಟು ದೈನಂದಿನ ವ್ಯಾವಹಾರಿಕ ಜಗತ್ತಿನ ಸತ್ಯ ಏನುಂಟು ಅದು ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆಯೂ ಒಂದು ನಿಯಮ. ಅಂದರೆ ನಾನು ನೆಲೆಸಿರತಕ್ಕಂತಹ ಈ ಜಗತ್ತೇ ನನ್ನನ್ನೂ ಸೇರಿಸಿಕೊಂಡು ಅಸ್ತಿತ್ವದಲ್ಲಿ ಇರುವುದು ಸದಾ ಬದಲಾವಣೆ ಆಗ್ತಾ ಇರುತ್ತೆ. ಸದಾ ಬದಲಾವಣೆ ಆಗ್ತಾ ಇದ್ರೂ ನಮಗೆ ಸತ್ಯದಂತೆ ಕಾಣಿಸ್ತಾ ಇರುತ್ತೆ. ಅಂದರೆ ಸತ್ಯವಾಗಿದ್ದು ಬದಲಾವಣೆಯಾಗುವುದು, ಸತ್ಯವಾಗಿದ್ದು ಈಗ ಇರುವ ಸತ್ಯ ಇನ್ನೊಂದಷ್ಟು ಕಾಲಕ್ಕೆ ಇಲ್ಲದೆ ಬದಲಾವಣೆಯಾಗುವುದು. ಈಗ ಇರುವ ಸತ್ಯ ಮುಂದಿನ ಕ್ಷಣದಲ್ಲಿ ಇಲ್ಲವಾಗುವುದು. ಈಗ ಇರುವ ಸತ್ಯ ಒಂದಷ್ಟು ಕಾಲದ ನಂತರ ಅಸತ್ಯವಾಗಿ ಕಾಣಿಸುವುದು. ಇದನ್ನು ನಾವು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸತ್ಯವಾಗಿರುತ್ತೆ, ಆದರೆ ಸತ್ಯವಾಗಿರುವುದಿಲ್ಲ. ಏನು ಹಾಗಂದರೆ ಅರ್ಥ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಈ ಕ್ಷಣದಲ್ಲಿ ಇದ್ದದ್ದು ಮುಂದಿನ ಕ್ಷಣದಲ್ಲಿ ಇರುವುದಿಲ್ಲ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಅಂತರ ಹೆಚ್ಚಾದಾಗ ಅರ್ಥವಾಗುವುದು, ಅತ್ಯಂತ ಕಡಿಮೆ ಅಂತರದಲ್ಲಿ ದಾಖಲಾಗಲ್ಲ, ಗೊತ್ತಾಗಲ್ಲ. ಆದರೆ ಸತ್ಯ ಅದು. ಒಂದು ಕ್ಷಣದಲ್ಲಿ ಬದಲಾವಣೆ ಆಗದೆ ಎರಡನೇ ಕ್ಷಣಕ್ಕದು ಬರಲ್ಲ. ಅಂದರೆ ಅರ್ಥ ಏನು, ಮತ್ತೊಂದು ಸಲ ಖಚಿತಪಡಿಸ್ಕೊಳ್ಳೋಣ. ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕಾಗಿದ್ದರೆ, ನಿನ್ನೆ ಇದ್ದಂತೆ ಇಂದು ಇಲ್ಲದೆ, ಇಂದು ಇದ್ದಂತೆ ನಾಳೆ ಇಲ್ಲದೇ ಇರತಕ್ಕದ್ದು. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಬೇಕಾಗಿದ್ದರೆ, ಭೂತಕಾಲದಲ್ಲಿ ಇದ್ದದ್ದು ವರ್ತಮಾನ ಕಾಲದಲ್ಲಿ ಇಲ್ಲದೆ, ವರ್ತಮಾನ ಕಾಲದಲ್ಲಿ ಇದ್ದದ್ದು ಭವಿಷ್ಯತ್ ಕಾಲದಲ್ಲಿ ಇಲ್ಲದೇ ಇರತಕ್ಕದ್ದು. ಇನ್ನೂ ಸರಳವಾಗಿ ಹೇಳಬೇಕಾಗಿದ್ರೆ, ಸದಾ ಬದಲಾವಣೆ ಆಗ್ತಾ ಇರತಕ್ಕಂತಹ ಸ್ಥಿತಿ. ಸತ್ಯವೇ, ಸತ್ಯವಾಗಿ ಕಾಣ್ತಾ ಇದೆ, ಆದರೆ ಅದು ಪ್ರತಿ ಕ್ಷಣವೂ ಬದಲಾವಣೆ ಆಗ್ತದೆ. ಹೀಗೆ ಸತ್ಯದಂತೆಯೇ ಕಂಡು ನಮ್ಮ ಅನುಭವಕ್ಕೆ ಬಂದು ಅಸತ್ಯವಾಗತಕ್ಕಂಥದ್ದು ಒಂದು ತರಹದ ಸತ್ಯ. ಅದನ್ನೇ ಮಿಥ್ಯಾ ಅಂತ ಕರೀತಾರೆ. ಅರ್ಥವಾಯಿತೋ? ಎಲ್ಲರೂ ಹೇಳಿದರು ಅರ್ಥ ಆಯಿತು, ಅರ್ಥ ಆಯಿತು. ಈ ಸತ್ಯವನ್ನ ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಅದೇ ನಮ್ಮ ವ್ಯವಹಾರದ ಜಗತ್ತಿನಲ್ಲಿ ಇರತಕ್ಕಂತಹ ಸತ್ಯ ಇದು. ಇದು ಸತ್ಯವಾಗಿ ಕಾಣುತ್ತೆ, ಅದನ್ನು ಅನುಭವಿಸುತ್ತೇವೆ, ಅದು ಇರುತ್ತೆ, ನಮ್ಮ ಕಣ್ಣು ಮುಂದಿರುತ್ತೆ.
ಅದೊಂದು ತಾಳೆಗರಿ ಗ್ರಂಥ ಇದೆ, ನಾಳೆಯೂ ಇರುತ್ತೆ, ನಾಡದ್ದೂ ಇರುತ್ತೆ. ನಾನು ನೋಡ್ತಾ ಇದ್ದೀನಲ್ಲ, ಏನೋ ಬದಲಾವಣೆ ನನ್ನಲ್ಲಾಗಿದೆ, ಅದರಲ್ಲೂ ಆಗಿರ್ಬೋದು. ಅದರಲ್ಲಿ ಆಗುವುದರಿಂದಲೇ ಒಂದಷ್ಟು ಕಾಲದ ನಂತರ ಕೊಳತು ಹೋಗುತ್ತೆ. ಅಂದರೆ ಬದಲಾವಣೆ ಅನ್ನತಕ್ಕಂತಹ ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ಸತ್ಯವಾಗಿರತಕ್ಕದ್ದು ಸದಾ ಬದಲಾವಣೆ ಆಗ್ತಾ ಇದ್ದರೆ ಅಂತಹ ಸತ್ಯವನ್ನು ವ್ಯಾವಹಾರಿಕ ಸತ್ಯ ಅಂತ ಕರೀತೀವಿ. ಎರಡನೇ ತರಹದ ಒಂದು ಸತ್ಯ ಇದೆ, ಆ ಸತ್ಯ ಒಂದು ತರಹ ವ್ಯಾವಹಾರಿಕ ಸತ್ಯವೇ ಆದರೂ ವ್ಯಾವಹಾರಿಕ ಸತ್ಯದ ಗುಣಗಳಿಲ್ಲ. ಅದಕ್ಕೆ ಕಿಂಚಿತ್ ಕಾಲದ ಸತ್ಯ ಅಷ್ಟೇ. ಈಗಾಗಲೇ ಉತ್ತರವನ್ನು ಕೊಟ್ಟ ಹಾಗೆ ನಾವೆಲ್ಲ ನೆನ್ನೆ ನೋಡಿದ್ದೆವು, ಇವತ್ತು ನೋಡ್ತಾ ಇದ್ದೇವೆ, ವರ್ಷಗಳಿಂದ ನೋಡ್ತಾನೇ ಇದ್ದೇವೆ ನಾವೆಲ್ಲರೂ. ನಾವೆಲ್ಲ ಇದ್ದೇವೆ, ಆದರೆ ಬದಲಾವಣೆ ಆಗ್ತಾ ಇದೆ. ಅಂದರೆ ದೀರ್ಘವಾಗಿರತಕ್ಕಂತಹ ಅವಧಿಯಲ್ಲಿಯೂ ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾನೆ ಸತ್ಯವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಆದರೆ ಎರಡನೆಯ ಸತ್ಯ ಈಗ ಹೇಳಿದ ಕೊಟ್ಟಿದ್ದೇನಲ್ಲ, ಆ ಸತ್ಯ ಕಾಣುವುದೂ ಇಲ್ಲ, ನಮ್ಮ ಅನುಭವಕ್ಕೂ ಬರುವುದಿಲ್ಲ, ಅದು ಇರುವುದೇ ಇಲ್ಲ. ಆದರೆ ಅದು ಇದೆ ಅಂತ ಭ್ರಮಿಸುತ್ತೇವೆ. ಕಾಣುವುದೇ ಇಲ್ಲ ಅಂದರೆ ಕಾಣ್ತೀವಿ, ಭ್ರಮೇನೇ ಅಂಥದ್ದು. ಕಾಣುವುದೇ ಇಲ್ಲ ಆದರೂ ಕಾಣುತ್ತೇವೆ, ಅನುಭವಿಸುವುದೇ ಇಲ್ಲ ಆದರೂ ಅನುಭವಿಸುತ್ತೇವೆ. ಅಂತಹ ಸತ್ಯ, ಆ ಸತ್ಯ ನಮಗೆಲ್ಲರಿಗೂ ಗೊತ್ತಿದೆ, ಅದು ಕನಸನ್ನು ಕಾಣತಕ್ಕ ಸತ್ಯ. ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರಿ ಮಲಗಿದಾಗ ಕನಸು ಕಾಣುತ್ತಾನೆ. ಕನಸೇ ಕಾಣದ ಒಬ್ಬ ವ್ಯಕ್ತಿ ಇದ್ದಾನೆ ಎಂದರೆ ಆತ ಮುಕ್ತ ಅಂತ. ಮುಖಂಡ ಮುನಿಗಳೇ, ನೀವು ಹೇಳಿ, ಎಲ್ಲರಿಗಿನ್ನ ಹಿರಿಯರಿದ್ದೀರಿ, ನಿಮಗೆ ಕನಸು ಬೀಳಲ್ಲವೋ, ಕನಸು ಕಾಣಲ್ಲವೋ? ಕನಸು ಕಾಣ್ತೀನಿ ಗುರುಗಳು, ಇನ್ಯಾರನ್ನು ಕೇಳಬೇಕಾದ್ದೇ ಇಲ್ಲ. ಎಲ್ಲರಿಗೂ ಕನಸು ಕಾಣುತ್ತೆ, ಹೌದಾ? ಹೌದು. ಆದರೆ ಆ ಕನಸು ಸತ್ಯವೋ ಅಲ್ಲ? ಕನಸು ಕಾಣುವಷ್ಟು ಹೊತ್ತು ಮಾತ್ರ ಸತ್ಯ. ಕನಸು ಕಾಣುತ್ತೇವೆ, ಸತ್ಯ ಅಂತ ಅನ್ನಿಸುತ್ತದೆ, ಆದರೆ ಎದ್ದ ಮೇಲೆ ಅದು ಅಸತ್ಯ ಅಂತ ಗೊತ್ತಾಗುತ್ತೆ. ವ್ಯಾವಹಾರಿಕ ಸತ್ಯಕ್ಕೂ ಇದಕ್ಕೂ ಇರತಕ್ಕ ವ್ಯತ್ಯಾಸ ಅದು. ಕನಸನ್ನು ಕಾಣುತ್ತೇವೆ ಆದರೆ ಅದು ಅಸತ್ಯ. ವ್ಯಾವಹಾರಿಕ ಸತ್ಯದಲ್ಲಿ ಹಾಗಲ್ಲ. 10 ವರ್ಷಗಳ ಹಿಂದೆ ಕಂಡಂತಹ ದೃಶ್ಯಕ್ಕೂ ಈಗ್ಗೂ ಕೊಂಚ ವ್ಯತ್ಯಾಸ ಇದ್ದರೂ 10 ವರ್ಷದ ಹಿಂದೆ ಕಂಡಂತಹ ಮನುಷ್ಯ ಈಗ ಕಾಣತಾ ಇದ್ದಾನೆ, ಸತ್ಯವೇ ಅದು. ವ್ಯತ್ಯಾಸಗಳೊಂದಿಗೆ ಕಾಣುತ್ತಾನೆ, ಕನಸು ಹಾಗಲ್ಲ. ಹೇಳ್ತಾ ಇದ್ದ ಹಾಗೆ ಅದಿಲ್ಲ ಅಂತ ಗೊತ್ತಾಗುತ್ತೆ. ಕನಸನ್ನು ಅನುಭವಿಸುತ್ತಾನೆ, ಆದರೆ ಆ ಅನುಭವ ಅತ್ಯಂತ ತಾತ್ಕಾಲಿಕ. ಅಂದರೆ ಸತ್ಯವಾಗಿ ಇಲ್ಲದ್ದನ್ನು ಸತ್ಯದಂತೆಯೇ ಅನುಭವಿಸತಕ್ಕದ್ದು ಎರಡನೆಯ ಸತ್ಯ. ಮೊದಲನೆಯ ವ್ಯಾವಹಾರಿಕ ಸತ್ಯದಲ್ಲಿ ಪಂಚೇಂದ್ರಿಯಗಳು ಅರ್ಥ ಮಾಡಿಕೊಂಡು ಸಾಕ್ಷ್ಯವನ್ನು ಹೊಂದಿದ್ದು ಹಲವು ಕಾಲ ನಮ್ಮ ಎಚ್ಚರದಲ್ಲಿ ದಾಖಲಾಗತಕ್ಕಂತಹ ಸತ್ಯ ಸಂಗತಿ, ಆದರೆ ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ಆಗ್ತಾ ಇರತಕ್ಕಂತಹ ಸತ್ಯ ಅದು ವ್ಯಾವಹಾರಿಕ ಸತ್ಯ. ಆದರೆ ಕನಸಿನಲ್ಲಿ ಕಾಣತಕ್ಕಂತಹ ಸತ್ಯ, ಅದನ್ನು ನೋಡ್ತಾ ಇದ್ದಾಗ ಅನುಭವಿಸ್ತಾ ಇದ್ದಾಗ ಸತ್ಯ ಅಂತ ಅಂದರೂ
ಹೇಳ್ತಾ ಇದ್ದ ಹಾಗೆ ಅದು ಸುಳ್ಳು ಅಂತ ಗೊತ್ತಾ, ಅಯ್ಯೋ ಕನಸು ಅಂದ್ಬಿಡ್ತೀವಿ. ಅಂದರೆ ನಿಜ ಅಲ್ಲ. ಇಂತಹ ಸತ್ಯಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ಈ ಎರಡೂ ಬ್ರಹ್ಮದ ಲಕ್ಷಣ ಅಲ್ಲ. ಈ ಎರಡೂ ಪರಕ್ಕೆ ಸೇರಿದ್ದೆ ಅಂತ ಅನ್ನಿಸುತ್ತದೆ. ಈ ಎರಡೂ ಪರಕ್ಕೆ ಸೇರಿದ್ದು ಅಲ್ಲ, ಈ ಎರಡು ಇಹಕ್ಕೆ ಸೇರಿದ್ದು. ಪರಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಮೂರನೆಯ ಒಂದು ಸತ್ಯ ನಮಗೆ ಅರ್ಥ ಆಗಬೇಕು. ಆ ಮೂರನೆಯ ಸತ್ಯ ಏನು ಅಂದರೆ ಬಹಳ ಸರಳ, ಬಹಳ ಶೀಘ್ರ, ಬಹಳ ಸುಲಭ. ಯಾವುದು ಪರಬ್ರಹ್ಮವೋ ಅದು ಸತ್ಯ. ಏನು ಹಾಗಾದ್ರೆ ಅರ್ಥ? ನಾನಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಬ್ರಹ್ಮದ ಪರಬ್ರಹ್ಮದ ಬ್ರಹ್ಮಾಂಡವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರತಕ್ಕಂಥ ಅತ್ಯಂತ ನಮ್ಮ ಊಹೆಗೆ ಸಿಲುಕದಷ್ಟು ವಿಸ್ತಾರವಾದ ಬ್ರಹ್ಮ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದರ ಬದಲು, ಯಾಕೆಂದರೆ ಅರ್ಥ ಆಗಲ್ಲ, ಒಂದೇ ಒಂದು ಕಿರಣವಾಗಿ ನಮ್ಮ ದೇಹದ ಒಳಗೆ ಇರತಕ್ಕಂಥ ಆತ್ಮವನ್ನು ಅರ್ಥ ಮಾಡಿಕೊಂಡರೆ ಆಗ ಈ ಮೂರನೆಯ ಸತ್ಯ ಗೊತ್ತಾಗುತ್ತೆ. ನಾವು ಜನಪದರು ಆಡತಕ್ಕಂಥ ಮಾತುಗಳನ್ನು ಗಮನಿಸೋಣ. ಒಬ್ಬ ವ್ಯಕ್ತಿ ಸತ್ತಾಗ ಸಾಮಾನ್ಯವಾಗಿ ಹೇಳ್ತಾರೆ ಏನಂತ, ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ. ಯಾಕೆ ಆ ಪದ ಬಂತು ವಾಡಿಕೆಯಲ್ಲಿ? ಪಕ್ಷಿ ಎನ್ನುವುದು ಒಂದು ಕೊಂಬೆಯಿಂದ ಹಾರಿ ಮತ್ತೊಂದು ಕೊಂಬೆಯ ಮೇಲೆ ಕೂತ್ಕೊಳ್ಳುತ್ತೆ. ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪಕ್ಷಿ ಹೋಗುತ್ತದೆ. ಆದರೆ ಆ ಹಕ್ಕಿ ಯಾವ ಕೊಂಬೆಯ ಮೇಲೆ ಕುಳಿತಿತ್ತೋ ಆ ಕೊಂಬೆ ಹಾಗೆ ಬಿದ್ದಿರುತ್ತೆ, ಅಥವಾ ಬಿದ್ದಿರುತ್ತೆ, ಇರುತ್ತೆ, ಒಂದಷ್ಟು ಕಾಲ ಆದಮೇಲೆ ಮುರಿದು ಹೋಗುತ್ತೆ. ಆದರೆ ಈ ಪಕ್ಷಿ ಕೊಂಬೆಯಿಂದ ಕೊಂಬೆಗೆ, ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇರುತ್ತೆ. ಈ ಪ್ರಾಣ ಅನ್ನತಕ್ಕಂಥದ್ದು ಆ ಪಕ್ಷಿಯಂತೆ, ಈ ದೇಹ ಅನ್ನುವ ಕೊಂಬೆಯನ್ನು ಬಿಟ್ಟು ಮತ್ತೊಂದು ದೇಹ ಅನ್ನುವ ಕೊಂಬೆಗೆ ಹೋಗುತ್ತದೆ. ಹೀಗಾಗಿ ನಮ್ಮ ಕಣ್ಣಿಗೆ ಈ ದೇಹ ಅನ್ನತಕ್ಕಂಥದ್ದು ಅಸತ್ಯವಾಗಿ ಕಂಡು ಬಿದ್ದು ಹೋದರೂ ನಮ್ಮ ದೇಹದ ಒಳಗೆ ಇರತಕ್ಕಂಥ ಆ ಆತ್ಮ ಅನ್ನತಕ್ಕಂಥದ್ದು ಹೋಗ್ಬಿಡುತ್ತೆ ಬೇರೆ ಕಡೆಗೆ. ಇಲ್ಲಿ ಸಾಯುವುದಿಲ್ಲ, ಅದಕ್ಕೆ ಸಾವೇ ಇಲ್ಲ. ಆದ್ದರಿಂದಲೇ ಅದೆಷ್ಟು ಜನ್ಮಗಳಿಂದ ಬಂದಿದೆಯೋ ನಮಗೆ ಗೊತ್ತಿಲ್ಲ. ಇದು ನಿಮಗೆ ಇನ್ನೂ ಖಚಿತವಾಗಿ ಅರ್ಥ ಮಾಡ್ಕೋಬೇಕಾಗಿದ್ರೆ ಒಂದು ಉದಾಹರಣೆಯನ್ನು ನೋಡಬೇಕು. ಒಬ್ಬ ಹುಡುಗ, ಒಂದು 5 ವರ್ಷ ಆಗಿದೆ, ಅವರ ಮನೆಗೆ ಅತ್ಯಂತ ಹಿರಿಯರಾಗಿರತಕ್ಕಂಥ ಮುದುಕರೊಬ್ಬರು ಬಂದಿದ್ದಾರೆ. ಅವರೆಲ್ಲರ ಹತ್ರೂ ಕುಶಲೋಪರಿ ಮಾತಾಡಿ ಆ ಮಗುವನ್ನು ನೋಡಿ, ಓ ಎಲ್ಲ ಇದನ್ನ ತಾತ ಇದ್ದಾಗಿದ್ದಾನೆ ಅಂತ ಹೇಳ್ತಾರೆ. ಆ ತಾತ, ಆ ತಾತ ನಮ್ಮ ಮಗ ನೋಡೋಕ್ಕೆ ಸಾಧ್ಯವೇ ಇಲ್ಲ, ಏನಾದ್ರು 5 ವರ್ಷ ಅವನಿಗೆ. ಅವರ ತಾತ ಸತ್ತು ಹೋಗಿ ಆಗಲೇ ಸುಮಾರು 60 ವರ್ಷಗಳಾಗಿಬಿಟ್ಟಿದೆ. ಆ ತಾತನನ್ನು ನೋಡಿದ ವ್ಯಕ್ತಿ ಈ ಮೊಮ್ಮಗನನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಮೊಮ್ಮಗ, ಈ ಪುಟ್ಟ ಬಾಲಕ ಅವರ ತಾತನಂತೆ ಇದ್ದಾನೆ. ಅಂದರೆ ತಾತನ ದೇಹ ಸುಟ್ಟೋಯ್ತು, ಆ ತಾತನಿಂದ ಮಗನಲ್ಲಿ ಕೆಲವು ಅಂಶಗಳು ಬಂತು, ಆ ಮಗನಲ್ಲಿನ ಅಂಶಗಳು ಈಗ ಈ ಮೊಮ್ಮಗನಲ್ಲಿ ಬಂದಿದೆ. ಹೀಗಾಗಿ ಆ ತಾತ ಈ ಮೊಮ್ಮಗನಲ್ಲಿ ಜೀವಿಸುತ್ತಿದ್ದಾನೆ. ಎಷ್ಟೋ ಸಂದರ್ಭಗಳಲ್ಲಿ ಈ ಮಾತಾಡ್ತೀವಿ ನಾವು. ಅದು ಹೇಗೆ ಬಂತು? ಅದು ಹೇಗೆ ಬಂತು ಅಂದರೆ ವೈಜ್ಞಾನಿಕವಾಗಿಯೂ
ಜೀವತಂತುಗಳು ಬಂತು. ಅದು ಬರೀ ಅಪ್ಪನಿಂದ ತಾತನಿಂದ ಅಲ್ಲ, ಅದು ಎಷ್ಟು ಜನ್ಮಗಳಿಂದ ಬಂತೋ ಬರ್ತಾನೆ ಇದೆ. ಅದನ್ನೇ ನಾವು ಗೋತ್ರ ಅಂತ ಕರೀತಕ್ಕಂಥದ್ದು. ವಸಿಷ್ಠ ಗೋತ್ರಜರು ಅಂದರೆ ಅರ್ಥ ಏನಪ್ಪ ಅಂದರೆ ವಸಿಷ್ಠ ಬ್ರಹ್ಮರ್ಷಿಗಳಿಂದ ಮೊದಲು ಮಾಡಿಕೊಂಡು ಬಂದಿರತಕ್ಕಂಥದ್ದು ಅಂತ. ಅಂದರೆ ಇವತ್ತಿನ ದಿವಸ ಯಜ್ಞಯಾಗಾದಿಗಳನ್ನು ಮಾಡಿದಾಗ ಅಂದೆಂದೋ ವಸಿಷ್ಠರಿಗೆ ಸುವರ್ಣದಾನವನ್ನು ಮಾಡಿದ್ದರು ಅಂತ, ಈ ಹೊತ್ತಿಗೂ ಸುವರ್ಣದಾನವನ್ನು ಮಾಡಬೇಕಾದ್ರೆ ವಸಿಷ್ಠ ಗೋತ್ರಜರನ್ನು ಕರೆಯಿರಿ ಅಂತ ಹೇಳ್ತಾರೆ. ಅಂದರೆ ನಮಗೆ ಗೊತ್ತಿಲ್ಲ ಇದು ಎಷ್ಟು ಜನ್ಮಗಳು, ಎಷ್ಟೆಷ್ಟು ಸಾವಿರ ಜನ್ಮಗಳು, ಎಷ್ಟೆಷ್ಟು ಕೋಟಿ ವರ್ಷಗಳು ಗೊತ್ತಿಲ್ಲ. ಆದರೆ ಅಷ್ಟೂ ಕಾಲದಿಂದ ಆ ಆತ್ಮಶಕ್ತಿ ಎನ್ನತಕ್ಕಂಥದ್ದು ಏಕಸ್ರೋತವಾಗಿ ಬಂದು ಬಿಟ್ಟಿದೆ. ಆದ್ದರಿಂದ ಈ ರೀತಿಯಾಗಿ ಎಷ್ಟೋ ಕೋಟಿ ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥ ಆತ್ಮ ನಮ್ಮಲ್ಲಿ ಉಂಟು. ಆ ಆತ್ಮ ಅನ್ನತಕ್ಕಂಥದ್ದು ಕಾಣಿಸಲ್ಲ, ಗೊತ್ತಾಗೋಯ್ತು ಮೊದಲೇನೆ, ಅದು ಪರಂಬ್ರಹ್ಮ. ಪರ ಅಂದರೆ ಈ ಹದ್ದು ಅಲ್ಲ. ಆ ಆತ್ಮ ಅನ್ನತಕ್ಕಂಥದ್ದು ಪರಮಸತ್ಯವಾಗಿರತಕ್ಕಂಥದ್ದು. ಪರಮಸತ್ಯವಾಗಿರತಕ್ಕಂಥದ್ದೇ ಪರಬ್ರಹ್ಮದ ಲಕ್ಷಣ. ಅಂತಹ ಸತ್ಯವನ್ನು ಮೂರನೆಯ ಸತ್ಯ ಅಂತ ಹೇಳಿ ಪಾರಮಾರ್ಥಿಕ ಸತ್ಯ ಅಂತ ಕರೀತಾರೆ. ಪಾರಮಾರ್ಥಿಕ ಸತ್ಯ ಅಂದರೆ ಎಂದೆಂದಿಗೂ ಬದಲಾವಣೆಯಾಗದ ಸತ್ಯ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ಸುಲಭವಾಗಿ ಅರ್ಥ ಆಗಲ್ಲ. ಇಲ್ಲ ತಪಸ್ಸು ಮಾಡಿ. ಮುಂದಿನ ಲಕ್ಷಣ ಯಾವುದು? ಪದ್ಮಪಾದಾಚಾರ್ಯರೇ, ಅದ್ವಿತೀಯಂ, ಬಹಳ ವಿಶೇಷವಾಗಿರತಕ್ಕಂಥ ಒಂದು ಗುಣವಾಚಕ. ಇದನ್ನು ಅರ್ಥ ಮಾಡಿಕೊಂಡರೆ ಅದ್ವೈತ ಸಿದ್ಧಾಂತದ ಪರಿಚಯ ಆಗುತ್ತೆ. ಮುಂದಿನ ಹುಣ್ಣಿಮೆಯಲ್ಲಿ ಭೇಟಿ ಮಾಡೋಣ ಅಂತ ಹೇಳಿ ಭಗವತ್ಪಾದರು ತಮ್ಮ ಉಪನ್ಯಾಸವನ್ನು ನಿಲ್ಲಿಸಿದರು. ನಾವು ಅವರ ಮುಂದಿನ ಉಪನ್ಯಾಸಕ್ಕೆ ಸಿದ್ಧರಾಗ ಅಂತ ಹೇಳ್ತಾ ನಮ್ಮ ಉಪನ್ಯಾಸವನ್ನು ಮುಗಿಸೋಣವೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ.